ಮೂರನೇ ಬಾರಿಗೆ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ನರೇಂದ್ರ ಮೋದಿಜಿ ಅವರಿಗೆ ಉತ್ತಮ ದೇಶ ಸೇವೆಯನ್ನು ಮಾಡುವ ಶಕ್ತಿಯನ್ನ ನೀಡಲೆಂದು ಗೌಡಗೇರಿ ಗ್ರಾಮ ಪಂಚಾಯಿತಿ ಸದಸ್ಯ ತಿಪ್ಪೇಶ್ ಗಿಣಿಗೆಯಾರ್ ದೇವರಲ್ಲಿ ವಿನಂತಿಸಿಕೊಂಡರು ನಂತರ ಮಾತನಾಡಿದ ಮೋದಿಜಿ ಅವರಂತಹ ಪ್ರಧಾನಿ ತುಂಬಾ ವಿರಳ ಪ್ರತಿ ದೇಶಗಳಲ್ಲಿ ಭಾರತದ ಹೆಸರನ್ನ ಅಚ್ಚಳಿಯದೇ ಉಳಿಸಿದ ಧೀಮಂತ ನಾಯಕ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಎಂದು ಕೊಂಡಾಡಿದರು ಅವರು ಕೈಗೊಂಡಂತಹ ಕಾರ್ಯಕ್ರಮಗಳಾದ ಉಜ್ವಲ ಯೋಜನೆ ಜನ್ಧನ್ ಖಾತೆ ಸುಕನ್ಯಾ ಸಮೃದ್ದಿ ಫಸಲ್ ಬಿಮಾ ಯೋಜನೆ ರೈತರಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನು ಕಾರ್ಯಗತಗೊಳಿಸಿ ಪ್ರಪಂಚಕ್ಕೆ ಮಾದರಿಯಾಗಿದ್ದಾರೆ ಮುಂದಿನ ಐದು ವರ್ಷಗಳ ಕಾಲ ಮಿತ್ರ ಪಕ್ಷಗಳ ಸಹಕಾರದೊಂದಿಗೆ ಪ್ರಧಾನಮಂತ್ರಿಯಾಗಿ ಮುಂದುವರೆಯಲೆಂದು ಕಾರ್ಯಕರ್ತರ ಜೊತೆಗೂಡಿ ಬೇಡಿಕೊಂಡ್ರಿ ಈ ಸಂದರ್ಭದಲ್ಲಿ ಬಿಜೆಪಿ ಬೂತ್ ಅಧ್ಯಕ್ಷ స్వామి పూజారి పరమేశ్ నగరాజ్ ఎప్పేస్వామి నారాయణాచారి సేరే అనేక ఉపస్థితర హరీష్ టీవీ ఫోర్ న్యూస్ నయక్నహట్టి